ಶೌರ್ಯ, ಏನೋ ಇದು, ಯಾವುದ್ರ ಬಗ್ಗೆ ಬೇಜಾರು ಮಾಡ್ಕೋತಿದ್ಯಾ? ಇವಾಗ ಏನಾಯ್ತು ಅಂತ? ನಿನಗಿಷ್ಟವಾಗಿರೋ ಕೆಲಸ ಬೇಕು ಅಂತ ಕಷ್ಟಪಟ್ಟೆ, ಕೆಲ್ಸನ ಪಡ್ಕೊಂಡು ನಿನ್ ಕೆಲ್ಸನ ನೀನು ಪ್ರಾಮಾಣಿಕತೆಯಿಂದ ಮಾಡ್ದೆ. ಇವತ್ ಯಾರ್ದೋ ಮಾತ್ ಕೇಳಿ ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ರೆ ಅದಕ್ಕೋಸ್ಕರ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನೀನ್ ಹೀಗ್ ಬೇಜಾರಾಗಿರೋದನ್ನ ನೋಡಿ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ ಶೌರ್ಯ. ನಿನ್ನ ಪ್ರಾಮಾಣಿಕತೆನ ಗುರುತಿಸ್ತಾ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸ ಹೋಯ್ತು ಅಂತ ಬೇಜಾರು ಮಾಡ್ಕೊಳೋ ಅಗತ್ಯ ಇಲ್ಲ ಶೌರ್ಯ. ಹೋಗ್ಲಿ ಬಿಡು, ಈ ಕೆಲ್ಸ ಅಲ್ಲ ಅಂತಂದ್ರೆ ಇನ್ನೊಂದ್ ಕೆಲ್ಸ ಮಾಡಿದ್ರಾಯ್ತು. ಅಷ್ಟಕ್ಕೂ ಅಲ್ಲಿ ಇಲ್ಲಿ ಕೆಲ್ಸ ಮಾಡೋ ಅಗತ್ಯ ನಿನ್ಗೇನು? ನಮ್ಗೇನ್ ಕಡಿಮೆ ಆಗಿದೆ? ಆ ಕೆಲ್ಸ ಹೋದ್ರೆ ಹೋಯ್ತು ಬಿಡು ಶೌರ್ಯ, ಇನ್ಯಾವ್ದಾದ್ರೂ ಒಂದು ಬಿಸ್ನೆಸ್ ಮಾಡಬಹುದು. ನಿಜಾನೇ ಅಲ್ವಾ? ನೀನ್ ಸ್ವಂತವಾಗಿ ನಿನಗಿಷ್ಟವಾದ ಕೆಲ್ಸ ಮಾಡಿದ್ರೆ ಈ ತಲೆನೋವುಗಳೇ ಇರಲ್ಲ. ಶುರು ಮಾಡ್ಕೊಂಡ್ರ? ಈಗ ಎಲ್ರೂ ಎಲ್ಲಾನು ಚೆನ್ನಾಗೇ ಮಾತಾಡ್ತೀರಾ? ನಾಲ್ಕ ದಿನ ಕಳೆದ್ಮೇಲೆ ಎಲ್ಲಾ ವಿಚಾರದಲ್ಲೂ ಎಲ್ರು ನನ್ ಮಗನ್ನ ಕೀಳಾಗಿ ನೋಡ್ತೀರಾ? ಯಾಕೆ ಮಾಡ್ತಾರೆ? ಏನ್ ಮಾತಾಡ್ತಿದ್ಯಾ ನೀನು? ಈಗಾಗ್ಲೇ ಅನುಪಮ್ಮ ಹಾಗ್ ಮಾಡಿರೋದಕ್ಕೆ ಹೇಳ್ತಾ ಇದೀನಿ. ಇಲ್ ನೋಡಿ, ಇವ್ರು ನಿಟ್ಕೊಂಡು ಮನೆ ಅಳಿಯ ಹಾಕಿದನ್ನ ತಿನ್ಕೊಂಡ್ ಬಿದ್ದಿರ್ತಾರೆ ಅಂತ ಹೀ ಅಳಿಸಿ ಎಷ್ಟು ಸಲ ಮಾತಾಡಿಲ್ಲ? ಎಲ್ಲ ಚೆನ್ನಾಗ್ ನಡೀತಾ ಇರೋವಾಗ ಎಲ್ರು ನಮ್ಮವ್ರೆ. ಒಂದ್ಸಲ ಕೈ ನಿಂತ ಹೋದ್ರೆ ಹೊರಗ್ನವ್ರಿಗಿಂತ ಜಾಸ್ತಿ ಅವಮಾನ ಮಾಡೋದು ಕೂಡ ನಮ್ಮವ್ರೇನೆ. ದಮಯಂತಿ, ಶಿವರಾಮ್ ಈ ಮನೆ ಅಳಿಯ ನಾವ್ ಯಾವತ್ತೂ ಕೀಳಾಗ್ ನೋಡಿಲ್ಲ. ಇದೇನ್ ಸಂದರ್ಭ? ನೀನೇನ್ ಮಾತಾಡ್ತಿದ್ಯಾ ದಮಯಂತಿ? ಸಂದರ್ಭ ಯಾವುದೇ ಆಗಿದ್ರು ಸರಿ, ಒಬ್ರು ದಯೆ ದಾಕ್ಷಿಣ್ಯ ಮೇಲೆ ಬದುಕೋ ಅಂತ ಅವಶ್ಯಕತೆ ನಮಗಿಲ್ಲ. ನಮ್ ಜೀವನನ ನಾವು ನೋಡ್ಕೋತೀವಿ. ಯಾಕ್ ದಮಯಂತಿ, ನೀನ್ ಬೇರೆ ನಾವು ಬೇರೆ ಅಂತ ಮಾತಾಡ್ತಿದ್ಯಾ? ನಾವೆಲ್ರು ಇಲ್ಲಿ ಒಂದೇ ಅಲ್ವಾ? ಬೇರೆ ಅನ್ನೋ ಭಾವನೆ ಬರೋಕ್ ಹೇಗ್ ಸಾಧ್ಯ? ಹಾ, ನಮ್ಮವ್ರೆ. ನಮಗೆ ಕಷ್ಟ ಬರ್ದೇ ಇರೋವರೆಗೂ ಎಲ್ರೂ ನಮ್ಮವ್ರೆ. ಕಷ್ಟ ಬರ್ತಿದ್ ಹಾಗೆ ಎಲ್ರು ಹೊರಗ್ನವ್ರಾಗ್ತಾರೆ. ಇಲ್ಲಿ ಯಾರು ಹಾಗ ಅನ್ಕೊಳ್ತಿಲ್ವಲ್ಲ ದಮಯಂತಿ, ಈ ಕೆಲ್ಸ ಹೋದ್ರೇನಂತೆ ಈ ಮನೆ ಆಸ್ತಿ ಇದೆ, ನನ್ನ ಆಸ್ತಿ ಇದೆ. ನನ್ನ ಆಸ್ತಿಯೆಲ್ಲ ನನ್ನ ಮಗಳದೇ ತಾನೆ, ಅಂದ್ರೆ ಶೌರ್ಯನಿಗೆ ತಾನೆ? ನಿನ್ನ ಆಸ್ತಿ ನಿನ್ನ ಮಗಳದೇ ಆಗಿದ್ರು, ಈಗ ಅವಳು ನನ್ನ ಸೊಸೆ. ಆ ಆಸ್ತಿ ಮೇಲೆ ಆಧಾರ ಆದ್ರೆ ಅವಳಿಗೆ ಅನ್ಯಾಯ ಆಗಲ್ವಾ? ಈಗಾಗ್ಲೇ ಕೆಲ್ಸ ಕಳ್ಕೊಂಡಿದ್ದಾನೆ ಅಂತ ಊರವರೆಲ್ಲ ನಗ್ತಿದ್ದಾರೆ. ನಿನ್ನೆವರೆಗೂ ಆಫೀಸರ್ ಅಂತ ಗೌರವ ಕೊಡ್ತಾ ಇದ್ದವರು ನಾಳೆ ಹೆಂಡತಿ ಆಸ್ತಿ ತಿನ್ಕೊಂಡು ಬದುಕ್ತಾ ಇದ್ದಾನೆ ಅಂತ ಅವಮಾನ ಮಾಡೋದಿಲ್ವಾ? ಶೌರ್ಯ, ಶೌರ್ಯ, ಇವಾಗ ನಾನು ಅಮ್ಮಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಅತ್ತೆ ಬೀಳ್ತೇ ಇರೋ ಇಶ್ಯೂ ಮಾಡ್ತಾರೆ. ತಾಯಿಯಾಗಿ ಮಗನ್ನ ಸಮಾಧಾನ ಮಾಡೋದ್ ಬಿಟ್ಟು ನಿನ್ನ ಮಾತಿಂದ ಇನ್ನೂ ಅವನಿಗೆ ನೋವು ಕೊಡ್ತಿದ್ಯಲ್ಲ ಯಾಕೆ? ನೀವು ಮಾಡಿದ್ರೆ ಅದು ತಪ್ಪಲ್ಲ, ಆದ್ರೆ ನಾನು ಏನೇ ಮಾತಾಡಿದ್ರು ಅದು ತಪ್ಪೆ. ಬನ್ನಿ. ಶೌರ್ಯ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾನೆ. ಅವನು ಹೇಗ್ ಸಮಾಧಾನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಕಲ್ಯಾಣಿ, ಹೆಂಡತಿ ಕಷ್ಟ ಬಂದಾಗ ಗಂಡನ ಧೈರ್ಯ ಬೇಕು, ಅದೇ ಗಂಡನಿಗೆ ಕಷ್ಟ ಬಂದಾಗ ಹೆಂಡತಿ ಸಮಾಧಾನ ಬೇಕು. ಹೇಗೆ ಅನ್ನೋದನ್ನ ನೀನೇ ಯೋಚನೆ ಮಾಡು.
ಮಾಡ್ಕೋಬೇಕು? ತಪ್ಪು ಮಾಡಿದೀನಿ ಅಂತ ನಂಬಿರೋದಕ್ಕೆ ಅಲ್ವಾ ಕಲ್ಯಾಣಿ ನನ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ? ಮನುಷ್ಯನ ನಂಬೋದ್ ಬಿಟ್ಟು ಸಾಕ್ಷಿನ ನಂಬೋ ಕಾನೂನು, ಇದಕ್ಕಿಂತ ಇನ್ನೇನ್ ಮಾಡೋದಕ್ಕಾಗತ್ತೆ? ನಿಮ್ ಬಗ್ಗೆ ಏನ್ ಬಹಳ ಗೊತ್ತು ಅಂತ ಅವ್ರು ನಿಮ್ಮನ್ನ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾ ಇರೋದು? ನೀವು ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಆ ದಿನ ನೀನ್ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾಕೆ? ಸಂಪದ ಮಾಡಿರೋ ಮೋಸನ ತಡ್ಕೊಳ್ಳೋದಕ್ಕಾಗದೆ ಈ ಹಸುಗೋಸಿಗೆ ತಾಯಿನ ಕರ್ಕೊಂಡ್ ಬರೋದಕ್ಕೆ ತಾನೆ? ಆ ಕ್ಷಣಕ್ಕದು ಎಲ್ಲರಿಗೂ ತೊಂದ್ರೆ ಅಂತ ಅನ್ಸಿರ್ಬಹುದು, ಆದ್ರೆ ನೀನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ. ನೀವು ತೋರಿಸಿರೋ ಪ್ರೀತಿಗೆ ನೀವೇನಾದ್ರೂ ಇಲ್ಲ ಅಂದ್ರೆ ಬದುಕಲ್ಲ ಅನ್ನೋ ಸ್ಥಿತಿಗೆ ಕರ್ಕೊಂಡ್ ಬಂದು ನಿಲ್ಸಿದೆ. ಮನ್ಸಲ್ಲಿರೋ ಯೋಚನೆನ ಸೈಡಲ್ಲಿಟ್ಟು ಈ ತರ ಮೂಡಿ ಆಗಿರ್ದೇನೆ ಸ್ವಲ್ಪ ದಿನ ರಿಲ್ಯಾಕ್ಸ್ಡ್ ಆಗಿ ಮನೆಯಲ್ಲೇ ಇದ್ಕೊಂಡು ಹ್ಯಾಪಿ ಆಗಿ ನಮ್ ಕಂದನ್ ಜೊತೆ ಆಟ ಆಡಿ. ಕಂದ, ಅಪ್ಪನ ಹತ್ರ ಹೋಗು. ಬಾಬಾ ಬಾಬಾ ಬಾಬಾ. ಹೇ ಕಂದ. ಹೇ, ಇವಾಗ ನೋಡು ಕಂದ, ನಿಮ್ಮಪ್ಪ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ನೋಡಿದ್ರ ಅದ್ಗೆ ಎಷ್ಟು ಸಂತೋಷವಾಗಿದ್ದಾಳೆ. ಎಂಜಾಯ್ ಮಾಡ್ಬೇಕಂತೆ. ಕೆಲ್ಸ ಹೋಗಿದೆ, ಸಂಸಾರನ್ ಹೇಗ್ ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ? ಸ್ವಲ್ಪನಾದ್ರೂ ಆ ನೋವೇನಾದ್ರೂ ಕಾಣಿಸ್ತಿದ್ಯಾ? ಇವಾಗ್ ನೋಡಿ, ಅವ್ರ ಎಂಜಾಯ್ ಮಾಡೋದಕ್ಕೆ ನೀವ್ ಅದೆಷ್ಟ್ ಕಷ್ಟ ಪಡ್ಬೇಕು.
ಯಾಕೆ ಪಾರ್ವತಿ ಯೋಚನೆ ಮಾಡ್ತಿದೀಯಾ? ಈಗ ನಡೀತಿರೋದನ್ನ ನೋಡಿದ್ರೆ ಮುಂದೆ ಇನ್ನೇನು ನಡೆಯುತ್ತೋ ಅಂತ ಭಯ ಆಗ್ತಿದೆ ರೀ. ಹಣೆ ಬರಹ ನಮ್ಮ ಕೈಯಲ್ಲಿರುತ್ತಾ? ಇದ್ರೆ ಈ ಪರಿಸ್ಥಿತಿ ಯಾಕೆ ಬರೋಕ್ ಬಿಡ್ತೀವ್ರಿ? ಇವಾಗ ನಾವು ನೋವು ಪಟ್ಕೊಂಡು ಏನ್ ಪ್ರಯೋಜನ ಹೇಳು? ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ ಆಗ್ತಾನೆ ಇದೆ, ಆದರೆ ಏನು ಮಾಡ್ದೇನೆ ಹೇಗಿರಬೇಕೋ ಅರ್ಥ ಆಗ್ತಿಲ್ಲ. ನಿನ್ನೆ ಮೊನ್ನೆವರೆಗೂ ಪರಿಸ್ಥಿತಿಗಳೆಲ್ಲ ಅನುಕೂಲವಾಗಿ ಸಂತೋಷವಾಗಿ ಅನ್ನಿಸ್ತು, ಆದರೆ ಒಂದೇ ಸಲ ಸುಂಟರ್ ಗಾಳಿಗೆ ಸಿಕ್ಕಿ ತತ್ತರಿಸಿ ಹೋಗ್ತಿದ್ದೀವಿ ಅನ್ನಿಸ್ತಿದೆ. ಶೌರ್ಯನ ಕೆಲಸ ಹೋಯ್ತು, ಹೋಗ್ಲಿ. ನಮ್ಮ ಪರಿಸ್ಥಿತಿ ಏನಾದರೂ ಚೆನ್ನಾಗಿದೆಯಾ? ಅದೇನೋ ಕೆಟ್ಟ ರೋಗ ಅಂತ ಪ್ರಪಂಚನೇ ತಲೆಕೆಳಗಾಗಿದೆ. ವ್ಯಾಪಾರ ಸರಿಯಾಗಿ ನಡೀತಿಲ್ಲ. ಬರೀ ನಮ್ದೇ ಅಲ್ಲ ಪಾರ್ವತಿ, ಎಲ್ಲಾ ಕಡೆ ವ್ಯಾಪಾರಗಳು ಬುಡಮೇಲಾಗಿವೆ. ಮನುಷ್ಯನಿಗೆ ಮನುಷ್ಯ ಎದುರು ಬಂದ್ರೆ ಭಯ ಪಡೋ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ವ್ಯಾಪಾರಗಳು ಹೇಗೆ ನಡೆಯುತ್ತವೆ ಹೇಳು? ನನ್ನ ನೋವು ಅದೇ ರೀ. ನಮ್ಮ ವ್ಯಾಪಾರ ಚೆನ್ನಾಗಿದ್ದಿದ್ರೆ ದಮಯಂತಿ ಎಷ್ಟೇ ಬೇಡ ಅಂತ ಜಗಳ ಮಾಡಿದ್ರು, ಒಂದು 10 ಲಕ್ಷನಾದ್ರೂ ಶೌರ್ಯನ ಕೈ ಕೊಟ್ಟು ಏನಾದರೂ ವ್ಯಾಪಾರ ಮಾಡು ಅಂತ ಧೈರ್ಯ ಹೇಳ್ತಿದ್ದೆ. ನಿನ್ನ ಮನಸ್ಸು ನನಗೆ ಅರ್ಥ ಆಗಲ್ವಾ ಪಾರ್ವತಿ? ಈಗಷ್ಟೇ ನಮಗೇನು ಕಡಿಮೆ ಅಂತ ಶೌರ್ಯನಿಗೆ ಧೈರ್ಯ ಹೇಳಿದೆ ಅಂತ ನನಗೆ ಗೊತ್ತು. ಕೈಯಲ್ಲಿ ಮಾಡದೆ ಇದ್ರೂ ಮಾತಲ್ಲಾದ್ರೂ ಹೇಳ್ಬೇಕಲ್ವರಿ? ಹೋಗ್ಲಿ, ಒಡವೆ ಮಾರಿ ಕೊಡೋಣ ರೀ. ಆ ವಿಷಯ ಶೌರ್ಯನಿಗೆ ಗೊತ್ತಾದ್ರೆ ಇನ್ನಷ್ಟು ನೋವು ಪಟ್ಕೋತಾನೆ. ಮನೇಲಿ ದುಡ್ಡಿಲ್ಲ ಅಂದ್ರು ಹೆಣ್ಮಕ್ಳು ಮೈ ಮೇಲೆ ಬಂಗಾರ ಇರಬೇಕು, ಅದು ಕೂಡ ಇಲ್ಲ ಅಂದ್ರೆ ನಾವು ದಿವಾಳಿ ಆಗ್ಬಿಟ್ಟಿದೀವಿ ಅಂತ ನಮ್ಗಾಗದೇ ಇದ್ದವರು ನಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ. ಅಂತ ಕೆಟ್ಟ ಪರಿಸ್ಥಿತಿ ಬಂದ್ರೆ ಅದನ್ನೇ ಮಾಡೋಣ, ನೋಡೋಣ. ಚಿಕ್ಕ ಮಗುವಾಗಿದ್ದಾಗ ತಪ್ಪು ಹೆಜ್ಜೆ ಇಟ್ಟಾಗ ಬೆರಳು ಹಿಡಿದು ನಡೆಯೋ ಕಲ್ಸಿದ್ವಿ, ಜೀವನ ತಲೆ ಕೆಳಗಾದಾಗ ಆರ್ಥಿಕವಾಗಿ ಸಹಾಯ ಮಾಡಕ್ಕಾಗದಿರೋ ಪರಿಸ್ಥಿತಿ ನಮ್ದು. ಇಂಥ ಪರಿಸ್ಥಿತಿ ಶತ್ರು ಕೂಡ ಬರಬಾರ್ದು ರೀ. ಆದಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಲಿ ಅಂತ ಆ ಭಗವಂತನ ಕೇಳ್ಕೊಳ್ಳೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆಫೀಸರ್ ಕೆಲಸ ಹೋಗಿರೋದೆ ಎಲ್ಲರ ಬೇಜಾರಿಗೂ ಕಾರಣ ಆಗಿದೆ. ಈ ಕಷ್ಟದಿಂದ ಬೇಗ ನಮ್ಮನ್ನ ಹೊರಗಡೆ ತಂದು ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡು ತಂದೆ. ಕಲ್ಯಾಣಿ, ಊಟ ಮಾಡೋ ಟೈಮ್ ಆಯ್ತು, ಇನ್ನು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ. ಎಲ್ಲರೂ ಯೋಚನೆ ಮಾಡ್ತಾ ಹಸುವಿನ ವಿಷಯನೇ ಮರ್ತೋಗಿರೋ ಹಾಗಿದೆ. ಯೋಚನೆ ಎಲ್ಲ ಏನೂ ಇಲ್ಲ ತಾತ, ಇಲ್ಲಿ ನೋಡಿ ಮಗು ಜೊತೆ ಆಟ ಆಡ್ತಾ ಇದ್ವಿ ಅಲ್ವಾ ಆಫೀಸರ್? ಯೋಚನೆ ಇಲ್ಲದೆ ಹೇಗಿರುತ್ತೆ? ಯೋಚನೆ ಯಾವಾಗ್ಲೂ ಅನ್ನ ಬೇಡ ಅಂತಾನೆ ಹೇಳೋದು, ಅದನ್ನ ಬಿಟ್ಟು ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಏನಮ್ಮ ಇವತ್ತಿನ ಸ್ಪೆಷಲ್? ಗೋಬಿ ಪರೋಟ ಆಲೂ ಫ್ರೈ. ಗೋಬಿ ಪರೋಟನಾ? ಅದು ಸಾಕು, ಆಫೀಸರ್ಗೆ ಅದಂದ್ರೆ ತುಂಬಾನೇ ಇಷ್ಟ. ಅಲ್ವಾ? ಮತ್ತಿನ್ಯಾಕ್ ತಡ, ಊಟ ಮಾಡೋರಂತೆ ಬನ್ನಿ. ಪಾರ್ವತಿ, ನಿನಗೇನು ಇಷ್ಟನೋ ಇವನಿಗೂ ಅದೇ ಇಷ್ಟ, ಇಬ್ರಿಗೂ ಇಷ್ಟ ಆಗಿರೋ ಅಡುಗೆ, ಹೊಟ್ಟೆ ತುಂಬಾ ಊಟ ಮಾಡಿ ಬನ್ನಿ. ಆಫೀಸರ್ ಬನ್ನಿ. ಹೇಳು ಶೌರ್ಯ, ಹೇಳು. ನಿಮ್ಮ ಅಡಿಗೆ ನೀವು ತಿನ್ಕೊಳ್ಳಿ, ನಮ್ಮ ಅಡಿಗೆ ನಾವು ಮಾಡ್ಕೊಂಡಿದ್ದೀವಿ.
ನಿಮ್ ಅಡಿಗೆ ನಮ್ಮ ಅಡಿಗೆ ಅಂದ್ರೆ ಏನ್ ದಮಯಂತಿ? ಮುಂದಿನ ಜಾಗ್ರತೆಗೋಸ್ಕರ ನಮ್ಮ ಅಡಿಗೆನ ನಾನು ಈಗ್ಲೇ ಮಾಡ್ಕೊಂಡಿದ್ದೀನಿ ಬಿಡು. ನೀವು ನಾವು ಅಂತ ಹೀಗ್ ಬೇರೆ ಮಾಡಿ ಮಾತಾಡೋದನ್ನ ಬಿಡಲ್ವ? ನೀನು ಏನ್ ಮಾಡಕ್ಕಾಗತ್ತಮ್ಮ? ನನ್ ಮಗನ್ಗೆ ಇವಾಗ ಕೆಲ್ಸ ಇಲ್ಲ, ನನ್ ಗಂಡ ಹೇಗೋ ಮನೇಲಿ ಓಡಾಡ್ಕೊಂಡು ದಂಡಕ್ ಬಿದ್ದಿರೋ ಮನುಷ್ಯ. ಮನೆ ಗಂಡಸರು ಖಾಲಿ ಇದ್ದಾರೆ ಅಂದ್ರೆ ಸಾವಿರ ಮಾತುಗಳು ಬರುತ್ತೆ, ಸೂಜಿಲಿ ಗುಂಡಿಗೆಗೆ ಚುಚ್ಚುತ್ತಾರೆ. ಯಾರಾದ್ರೂ ಒಂದು ಮಾತಂದ್ರೆ ನನ್ ಗಂಡ ಸಹಿಸ್ಕೋಬಹುದು, ಆದ್ರೆ ನನ್ನ ಮಗ ಸಹಿಸ್ಕೊಳ್ಳಲ್ಲ. ಅವನಲ್ಲ, ಅವನಿಗಂದ್ರೆ ಮೊದಲು ನಾನೇ ಸಹಿಸ್ಕೊಳ್ಳಲ್ಲ. ಏನ್ ದಮಯಂತಿ ನೀನು, ಯಾಕೆ ಏನೇನೋ ಊಹೆ ಮಾಡ್ಕೊಳ್ತಿದೀಯ? ಇಲ್ಲಿ ಯಾರು ಏನು ಅಂದಿಲ್ಲ, ಅನ್ನಬೇಕು ಅನ್ನೋ ಆಲೋಚನೆ ಕೂಡ ಒಬ್ರಿಗೂ ಇಲ್ಲ. ಅನ್ನಲ್ಲ ಅನ್ನಲ್ಲ ಅಂತಾನೆ ಇದಕ್ಕೆ ಮುಂಚೆ ತುಂಬಾ ಅಂದ್ಬಿಟ್ಟಿದ್ದೀರ. ನಾವು ಅನ್ನಿಸ್ಕೊಂಡಿದೀವಿ, ಆದ್ರೆ ನನ್ನ ಮಗನ ವಿಚಾರದಲ್ಲಿ ಆ ಅವಕಾಶನ ನಾನು ಯಾರಿಗೂ ಕೊಡೋದಿಲ್ಲ. ಯಾರು ಏನು ಹೇಳ್ತಾ ಇದ್ರು, ಯಾಕತ್ತೆ ಹಾಗೆ ಮಾತಾಡ್ತೀರಾ? ನೀನೇನು ನಿಮ್ಮಮ್ಮನ ಗೊತ್ತಾಸ್ರೇನಾ? ಅಮ್ಮ, ಇವಾಗ ಏನಾಯ್ತು ಅಂತ? ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಶೌರ್ಯ. ಕೆಲ್ಸ ಹೋಗಿದೆ ಅಂತ ನೀನ್ ಸಂಕಟ ಪಡ್ತಿದ್ರೆ ಅವಳು ಅವ್ರ ಅಮ್ಮನ ಪರ ವಹಿಸ್ಕೊಂಡು ಬರ್ತಾ ಇದ್ದಾಳೆ. ಮಕ್ಕಳು ತಾಯಿ ಪರ ಮಾತಾಡದೆ ಇನ್ಯಾರ ಪರ ಮಾತಾಡ್ತಾರೆ? ಆದ್ರೂ ಇವಾಗ ಅನುಪಮ್ಮ ಏನಂದ್ಲು? ಏನು ಅಂದಿರೋ ಹಾಗೆ ಇರ್ತಾಳೆ, ಆದ್ರೆ ಎಲ್ಲಾನು ಅಂದಿರ್ತಾಳೆ. ಅಮ್ಮ ಮಗಳು ಇಬ್ರು ಒಂದೇನೆ. ಶೌರ್ಯನ ಕೆಲ್ಸ ಹೊರಟೋದ್ ನೋವು ನಮ್ಗಿಲ್ಲ ಅಂತ ಯಾಕೆ ಅನ್ಕೊಳ್ತಿದ್ಯಾ ನೀನು? ಹೌದಾ, ಇದೆಯಾ? ಅದಕ್ಕೇನೇನು ಪಾಪ, ಭಯದಲ್ಲಿ ಒಂದೇ ಏಟಿಕೆ ಸಿಕ್ಕಾಕೊಂಡ್ರಿ. ಅತ್ತೆ, ನೋವು ಅಂದ್ರೆ ಹೊರಗಡೆ ತೋರಿಸಿದ್ರೆ ಮಾತ್ರ ನಿಜ ಅಂತಾನಾ? ಇಲ್ಲಮ್ಮ, ಬೀರುಳ್ಳಿ ದುಡ್ಡನ್ನ ಇಟ್ಟ ಹಾಗೆ ಅದನ್ನು ಒಳಗಡೆ ಬಚ್ಚಿಟ್ಕೋತಾರೆ. ಅಷ್ಟಕ್ಕೂ ಅವ್ರಿಗೆ ಹೇಳಿ ಪ್ರಯೋಜನ ಇಲ್ವೇ? ಮೊದ್ಲು ನಿನಗೆ ಹೇಳ್ಬೇಕು, ಅವನಿಗೆ ಹೆಂಡತಿ ಆಗಿದ್ಯಾ, ನನಗ್ ಸೊಸೆ ಆಗಿದ್ಯಾ, ಆದ್ರೆ ನಿನ್ನಿಂದ ಒಂದು ಪೈಸ ದುಪಯೋಗನೂ ಇಲ್ಲ. ವರದಕ್ಷಿಣೆ ಇಲ್ದೆ ಖಾಲಿ ಕೈಯಲ್ಲಿ ಮನೆಗ್ ಬಂದೆ. ಹೋಗ್ಲಿ, ಕಾಣಿಕೆಗಳೇನಾದ್ರೂ ಬಂತ ಅಂತಂದ್ರೆ ನಮ್ಮ ಹತ್ರ ತಗೋತಿರೇ ಹೊರತು ಕೊಡೋ ಅಂತ ಅಭ್ಯಾಸನೇ ಇಲ್ಲ. ನಮಗ್ ಕಷ್ಟ ಬಿಟ್ರೆ ಕಷ್ಟ ಕಳಿಯೋ ಅಂತದ್ದೇನಾದ್ರೂ ಇದೆಯಾ? ಹಣೆ ಬರಹ ಸರಿ ಇಲ್ದೆ ಆ ಸಂಪದ ಹೋಗುವಾಗ ನಿನಗ್ ದಾರಿ ತೋರಿಸ್ಬಿಟ್ಟು ಹೋದ್ಲು, ನೀನ್ ಬಂದ್ ಒಕ್ಕರ್ಸ್ಕೊಂಡಿದ್ಯಾ. ಅತ್ತೆ ಕಲ್ಯಾಣಿ ಸುಮ್ನಿರು. ಏನು ಮಾತಾಡಿದ್ದು ಸಾಕು, ನಿಲ್ಸು. ಬಾಯಿದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡೋದೇನಾ? ಯಾವಾಗ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಇನ್ ಸಾಕ್ ಬಿಡಿ, ನಡೀರಿ ಊಟ ಮಾಡೋಣ. ನೀವು ಮಾಡಿ, ನಮ್ಮ ಅಡಿಗೆ ನಮಗಿದೆ, ನಮ್ಮನ್ನ ನಾವು ತಿಂತೀವಿ. ಬಾ ಶೌರ್ಯ. ಅಮ್ಮ, ಅಮ್ಮ ಬಾರೋ. ಅಮ್ಮ ಬಾ, ಬನ್ನಿ.